ನಮಸ್ಕಾರ ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಟಿ ನಾಯಕ್. ಬಾಳೆಹಣ್ಣು ಎಲ್ಲ ಕಡೆ ಸಿಗುತ್ತೆ, ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಬಾಳೆಹಣ್ಣಿನ ಒಂದು ಆರೋಗ್ಯದ ಲಾಭಗಳು ಏನು, ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಸಹಕಾರಿ. ಮೊದಲನೇದಾಗಿ ಬಾಳೆಹಣ್ಣಿನಲ್ಲಿ ಅತಿ ಹೆಚ್ಚು ನಾರಿನಂಶ, ಪೊಟ್ಯಾಷಿಯಂ ಇದೆ, ವಿಟಮಿನ್ ಎ, ವಿಟಮಿನ್ ಸಿ ನಿಮಗೆಲ್ಲ ಸಿಗ್ತದೆ ಬಾಳೆಹಣ್ಣಿನಲ್ಲಿ. ಆದರೆ ಈ ಬಾಳೆಹಣ್ಣನ್ನು ತಗೊಳ್ಳೋಂಥದ್ದು ಹೇಗೆ? ಬಾಳೆಹಣ್ಣನ್ನು ಅಜೀರ್ಣದ ಸಮಸ್ಯೆ ಅಥವಾ ಮಲಬದ್ಧತೆಯ ಸಮಸ್ಯೆಯಲ್ಲಿ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಎರಡು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಬೀಜನ ಆ ಬಾಳೆಹಣ್ಣಿನ ಒಳಗೆ ಇಟ್ಕೊಂಡು ಬಾಳೆಹಣ್ಣನ್ನು ಸೇವಿಸೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ. ಎರಡನೇದು, ಬಾಳೆಹಣ್ಣಿನಿಂದ ಪುರುಷರಲ್ಲಿ ವೀರ್ಯಾಣುವಿನ ಒಂದು ಕೊರತೆ ಅಥವಾ ಒಂದು ಪ್ರಿಮೆಚರ್ ಎಜಾಕ್ಯುಲೇಷನ್ ಶೀಘ್ರ ಸ್ಖಲನ ಆಗ್ತಾ ಇದೆ, ಸೆಕ್ಷುವಲ್ ವೀಕ್ನೆಸ್ ಇದ್ದರೆ ಬಾಳೆಹಣ್ಣು ತಿನ್ನೋದ್ರಿಂದ ಅದು ಕ್ರಮೇಣವಾಗಿ ಆ ಒಂದು ಸಮಸ್ಯೆ ದೂರ ಆಗುತ್ತೆ. ಮೂರನೇದು ಬಂದುಬಿಟ್ಟು ಇದು ಮಧುರ ರಸ, ಇದು ಮಧುರ ವಿಪಾಕ. ಹಾಗೆ ಮಧುಮೇಹಿಗಳಲ್ಲಿ ಬಾರ್ಡರ್ ಲೈನ್ ಡಯಾಬಿಟಿಸ್ ಇದ್ದರೆ ಬಾಳೆಹಣ್ಣನ್ನು ಸೇವನೆ ಮಾಡ್ಬೋದು. ಆದರೆ ಇದರಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ಹೈ ಬಿ ಪಿನ ನಿಯಂತ್ರಣಕ್ಕೆ ತಗೊಂಬರುತ್ತೆ ಇದು. ಎರಡನೆಯದು, ಕಿಡ್ನಿಯ ಸಮಸ್ಯೆಯಲ್ಲಿ ಇದನ್ನು ಬಳಸಬಾರ್ದು. ಇದಲ್ಲದೆ ಬಾಳೆಹಣ್ಣನ್ನು ಸಿಪ್ಪೆ ತಿಂದು ಬಿಸಾಕ್ತೀವಿ, ಆದರೆ ಸಿಪ್ಪೆಯಲ್ಲಿ ಎಷ್ಟು ಔಷಧಿ ಗುಣಗಳಿವೆ ಗೊತ್ತಾ? ಅದು ನಿಮ್ಗೆ ಕ್ರ್ಯಾಕ್ ಡಿಲ್ ನಿಮ್ಮದು ಇಮ್ಮಡಿ ಹೊಡೆದ್ರೆ ಆ ಸಿಪ್ಪೆಯಿಂದ ಉಜ್ಜೋದ್ರಿಂದ ಅಥವಾ ಸಿಪ್ಪೆಯನ್ನು ಕಟ್ಕೊಂಡು ರಾತ್ರಿ ಮಲಗೋದ್ರಿಂದ ಕ್ರ್ಯಾಕ್ಟ್ ಆ ಕ್ರ್ಯಾಕ್ಸ್ ಏನಿದೆ ಹೋಗುತ್ತೆ. ಎರಡನೇದು ಬಂದುಬಿಟ್ಟು ವಾರ್ಟ್ ನರುಳ್ಳಿ ಅಂತೀವಿ, ಅದೇನಿದೆ ಆ ಒಂದು ಬಾಳೆಹಣ್ಣಿನ ಒಂದು ಸಿಪ್ಪೆನ ಹಚ್ಚಿಬಿಟ್ಟು ಸ್ವಲ್ಪ ರಬ್ ಮಾಡೋದ್ರಿಂದ ಡೈಲಿ ಆ ಒಂದು ವಾರ್ಟ್ ಕೂಡ ಮಾಯ ಆಗುತ್ತೆ. ಇದಲ್ಲದೆ ಸಂಧಿ ನೋವು, ಸುಸ್ತು ಇದೆಲ್ಲ ದೂರ ಆಗುತ್ತೆ. ನೀವು ನೋಡ್ಬೋದು ಕ್ರಿಕೆಟಿಗರು ಅಥವಾ ಕ್ರೀಡಾಪಟುಗಳು ಬಾಳೆಹಣ್ಣನ್ನ ಸೇವಿಸ್ತಾರೆ, ಯಾಕಂದರೆ ತಕ್ಷಣವೇ ಅದು ಶಕ್ತಿಯನ್ನು ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ. ಹಾಗೆ ಯಾರಿಗೆ ಸುಸ್ತಿ ಇದ್ದಲ್ಲಿ ಒಂದು ಬಾಳೆಹಣ್ಣನ್ನು ತಿನ್ನಿ, ಅಜೀರ್ಣ ಸಮಸ್ಯೆ ಇದೆ ಬಾಳೆಹಣ್ಣನ್ನು ತಿನ್ನಿ, ತಮಗೆ ಒಂದು ಮೂಡ್ ಆಫ್ ಆಗಿದೆ ಒಳ್ಳೆ ಮೂಡಿಲ್ಲ ಬಾಳೆಹಣ್ಣು ತಿನ್ನಿ, ತಮ್ಮ ಒಂದು ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡುತ್ತೆ, ಆಮೇಲೆ ಜಾಯಿಂಟ್ಸ್ಗಳಿಗೂ ಸಹಕಾರಿಯಾಗುತ್ತೆ. ಇದಲ್ಲದೆ ಮುಖದ ಸೌಂದರ್ಯಕ್ಕೆ ಬಾಳೆಹಣ್ಣನ್ನು ಏನಿದೆ ಒಂದು ಮ್ಯಾಶ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಮಾಡಿ ಮುಖ ತೊಳೆಯೋದ್ರಿಂದ ಕೂಡ ಮುಖದ ಕಾಂತಿ ಹೆಚ್ಚಾಗುತ್ತೆ. ಇನ್ನು ಕೆಲವು ಏನಿದೆ, ನಾವು ಬನಾನಾ ಮಿಲ್ಕ್ ಶೇಕ್ ಅಂತ ತೊಗೊತಾರೆ ಈ ಬಾಳೆಹಣ್ಣನ್ನು ಹಾಲು ಜೊತೆ ಇದು ಮಾಡಿ ಕೂಡ, ಅದು ತಪ್ಪು. ಆಯುರ್ವೇದ ಶಾಸ್ತ್ರದ ಪ್ರಕಾರ ಅದು ಆಪೋಸಿಟ್ ಫೀರ್, ಯಾಕಂದರೆ ಬಾಳೆಹಣ್ಣು ಸ್ವಲ್ಪ ಉಷ್ಣವನ್ನು ಉಂಟು ಮಾಡುತ್ತೆ, ಹಾಲು ಶೀತ. ಸೊ ಹಾಗಾಗಿ ಇದೆರಡೂ ದಿನನಿತ್ಯ ತೊಗೊಳ್ಳೋದ್ರಿಂದ ಚರ್ಮ ರೋಗಗಳು ಹೆಚ್ಚಾಗ್ತವೆ. ಹಾಗಾಗಿ ಬನಾನಾ ಮಿಲ್ಕ್ ಶೇಕ್ ತಗೋಬೇಡಿ, ನೋ ಟು ಬನಾನಾ ಮಿಲ್ಕ್ ಶೇಕ್, ಬರೀ ಬಾಳೆಹಣ್ಣಿಗೆ ಎಸ್ ಇದನ್ನು ತಗೊಳ್ಳಿ. ಎರಡನೇದು, ಮೊಸರಿನ ಜೊತೆ ಬಾಳೆಹಣ್ಣನ್ನು ತಗೊಳ್ಳೋಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ. ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.